ಒಂದು ಕೆಲವು ದಿನಗಳ ಹಿಂದೆ ಕಿಡಿಗೇಡಿಗಳು ರಾಷ್ಟ್ರೀಯ ಮಹಾಪುರುಷರ ವಿಗ್ರಹಗಳಿಗೆ ಭಗ್ನ ತರ್ತಕ್ಕಂಥ ಅವನ್ನ ವಿರೂಪಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿರ್ಬೋದು, ಶಿವರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬಸವಣ್ಣವರಿರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅವರೆಲ್ಲರೂ ರಾಷ್ಟ್ರೀಯ ಮಹಾಪುರುಷರು. ಹೀಗಾಗಿ ಅವರು ಕೇವಲ ಜಾತಿ, ಪ್ರಾದೇಶಿಕ ವ್ಯವಸ್ಥೆ, ಭಾಷೆ ಅದಕ್ಕೆ ಸೀಮಿತ ಮಾಡುವಂಥದ್ದು ಅತ್ಯಂತ ಖಂಡನೀಯ ವಿಷಯ. ಹೀಗಾಗಿ ಆ ವಿಷಯವನ್ನು ಇಟ್ಟುಕೊಂಡು ಮಹಾರಾಷ್ಟ್ರದಲ್ಲಿ ಕೆಲವು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗಿರುವಂಥ ವರದಿಗಳು ಕೂಡ ಆಗಿವೆ. ಹೀಗಾಗಿ ಶಿವಸೇನೆ ಕೂಡ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ, ಅಂದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು, ಕೇವಲ ನಮ್ಮ ರಾಜ್ಯ ಬೇರೆ ನಿಮ್ಮ ರಾಜ್ಯ ಬೇರೆ ಅನ್ನುವಂಥದ್ದಲ್ಲ, ಇಲ್ಲಿಂದ ಅನೇಕ ಕನ್ನಡಿಗರು ಅಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸಿದಾಗ ಕೂಡ ಮಹಾರಾಷ್ಟ್ರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮರಾಠಿಗರು ಕೂಡ ಕರ್ನಾಟಕದಲ್ಲಿ ಬಂದು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ನಾಡು ನಿರ್ಮಾಣ ಮಾಡಲಿಕ್ಕೆ ಅವರು ಕೂಡ ಸಹಾಯ ಮಾಡಿದ್ದಾರೆ. ಹೀಗಾಗಿ ನಾವು ಪರಸ್ಪರ ಅದನ್ನು ಅರ್ಥ ಮಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಕನ್ನಡಿಗರ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಹಿಂಪಡಿಬೇಕು. ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ತಾನೇನು ಒಂದು ಕುಂಡಾಟಿಕೆಯನ್ನು ಮಾಡ್ತಾ ಇದೆ ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸ, ಆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳ ಕೃತ್ಯವನ್ನು ಕಂಡುಹಿಡಿದು ಅವರನ್ನು ಶಿಕ್ಷಿಸ್ತಕ್ಕಂಥ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಬೇಕಾದಂಥ ಅತ್ಯಂತ ಅವಶ್ಯ ಇದೆ. ಆ ಬಗ್ಗೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ.